ವಿಚಾರ ತಿಳಿಸೋಣ. ಏನಿದು ಶಂಕ? ಯಾಕೆ ದೇವರಿಗೆ ಶಂಕ ಅಂದ್ರೆ ಇಷ್ಟ? ಶಂಕದ ಮಹಿಮೆ ಏನು? ಶಂಕದಲ್ಲಿ ಎಷ್ಟು ವಿಧಗಳಿವೆ? ಆ ಪೂಜಾರ್ಹ ಶಂಕಗಳ ಬಗ್ಗೆ ನಿಮಗೆ ಒಂದು ಕಿರು ಪರಿಚಯ ಮಾಡಿಸೋಣ ಅಂತ ಬಂದಿದ್ದು ಗೆಳೆಯರು. ಶಂಕ, ಚಕ್ರ, ಗದಾ, ಪದ್ಮ, ಇವು ವಿಷ್ಣುವಿನ ನಾಲ್ಕು ವಿಚಾರಗಳು. ಇವುಗಳನ್ನ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಮಾಡಿ ನಾಲ್ಕು ಕೈಗಳಲ್ಲಿ ತಿರುಗಿಸಿ ತಿರುಗಿಸಿ 24 ವಿಷ್ಣು ಸ್ವರೂಪಗಳನ್ನು ಮಾಡ್ತಾರೆ. ಆದರೆ ಶಂಕು ಯಾಕೆ ವಿಷ್ಣುವಿನ ಕೈಯಲ್ಲಿರುತ್ತೆ ಈ ಶಂಕ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಯಾಕೆಂದ್ರೆ ಶಂಕ ಶೂನ್ಯದಿಂದ ಆರಂಭ ಆಗಿ ಇನ್ಫಿನಿಟಿ ಬಗ್ಗೆ ಹೋಗುತ್ತೆ ನೋಡಿ. ಇನ್ಫಿನಿಟಿ ಕಡೆ ಹೋಗುತ್ತೆ ಅಂದ್ರೆ ಈ ಸೃಷ್ಟಿ ಹೇಗೆ ಶೂನ್ಯದಿಂದ ಆರಂಭ ಆಗಿ ಇನ್ಫಿನಿಟಿ ಬಗ್ಗೆ ಕಡೆ ಹೋಯ್ತೋ ಅದನ್ನ ಪ್ರತಿನಿಧಿಸುತ್ತೆ ಶಂಕ. ಶಂಕ ಪಂಚಭೂತಗಳಲ್ಲಿ ಮೊದಲನೆಯ ವಿಚಾರ ಆಕಾಶ. ಆಕಾಶ ಶಬ್ದವನ್ನ ಉತ್ಪತ್ತಿ ಮಾಡುತ್ತೆ. ಆಕಾಶದಲ್ಲಿ ಮೊದಲು ಹುಟ್ಟಿದ್ದ ಶಬ್ದ. ಅದಕ್ಕೆ ಶಂಕವನ್ನ ನೀವು ಯಾವುದೇ ಶಂಕನ ಕಿವಿ ಇಟ್ಕೊಳ್ಳಿ, ಓಂಕಾರ ಕೇಳುತ್ತೆ ನೋಡಿ. ಎಂಥ ಸುಂದರವಾದ ಓಂಕಾರ ಇದು. ಇದು ನಿಮಗೆ ಗೊತ್ತಾ? ಅದಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮೊತ್ತ ಮೊದಲು ಡಾಕ್ಟರ್ ರಾಂಜನ್ಸ್ ಕಂಡಿಡಿದ. ಎಕ್ಸ್ರೇ ಆದ್ಮೇಲೆ ಅಲ್ಟ್ರಾಸೌಂಡ್ ಸೋನೋಗ್ರಫಿ ಅಂತ ಬಂತಲ್ಲ, ಅದಕ್ಕೆ ವಿಶ್ವ ಮಟ್ಟದಲ್ಲಿ ಅವರು ಕೊಟ್ಟ ಸಿಂಬಲೇ ಶಂಕ. ಇದು ನಮ್ಮ ಭಾರತೀಯ ತತ್ವಶಾಸ್ತ್ರದಿಂದ ಆರಿಸಿಕೊಂಡದ್ದು. ಈ ಶಂಕದಲ್ಲಿ ನಿಮಗೆ ಇವತ್ತು 5 ವಿಧದ ಶಂಕಗಳ ಪರಿಚಯ ಮಾಡಿಸ್ತಾನೆ ಅಹೋರಾತ್ರ. ಮೊದಲನೇದಾಗಿ ವಿಷ್ಣು ಶಂಕ ನೋಡಿ. ಮೊದಲು ಭಗವದ್ಗೀತೆ ಓದಬೇಕಾದ್ರೆ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ ಅಂತ ಎಲ್ಲರ ಶಂಕಗಳ ಬಗ್ಗೆ ಬರುತ್ತೆ. ಅದರಲ್ಲಿ ಒಬ್ಬೊಬ್ಬರೊಂದೊಂದು ಶಂಕ ಬಳಸ್ತಾ ಇದ್ರು. ಅದರಲ್ಲಿ ಪಾಂಚಜನ್ಯಂ ಋಷಿಕೇಶೋ ಅನ್ನೋ ಶಂಕ ಕೃಷ್ಣ ಬಳಸಿದ ಶಂಕ ಇಲ್ಲಿದೆ ನೋಡಿ. ಇದರಲ್ಲಿ ಪಾಂಚಜನ್ಯ ಅಂದ್ರೆ ಪಂಚಭೂತಗಳ ಜನ್ಯವಾಗಿದೆ ನೋಡಿ. ಇದು ಆಕಾಶ, ಇದು ವಾಯು, ಇದು ಅಗ್ನಿ, ಇದು ಜಲ, ಇದು ಪೃಥ್ವಿ. ನೋಡಿ ಹೆಂಗಿದೆ ಅಂದ್ರೆ ನೋಡಿ ನಮ್ಮ ಕೈ ಇವಾಗ ಇದು ನೋಡಿ, ನಮ್ಮ ಕೈ ಇದ್ದಂಗಿದೆ. ಇದು ಆಕಾಶ, ಇದು ವಾಯು, ಇದು ಅಗ್ನಿ, ಇದು ಜಲ, ಇದು ಪೃಥ್ವಿ. ಇದರಲ್ಲಿ ನಮಗೆ ನಮ್ಮ ಕೈಯಲ್ಲಿ, ನಿಮ್ಮಲ್ಲಿ ಯಾರಾದರೂ ಡಾಕ್ಟರ್ಸ್ ಇದ್ರೆ ತಿಳ್ಕೊಳ್ಳಿ, ನಮ್ಮ ಕೈಯಲ್ಲಿ ಈ ಮೂರು ಬೆರಳುಗಳಿಗೆ ಒಂದು ನರ ಬರುತ್ತೆ ಇಲ್ಲಿಂದ. ಅದನ್ನ ನಮ್ಮ ಶಾಸ್ತ್ರಗಳಲ್ಲಿ ಕುಂತಿ ನರ ಅಂತಾರೆ. ಈ ಎರಡು ಬೆರಳುಗಳಿಗೆ ಮಾದ್ರಿ ನರ ಅಂತಾರೆ. ಇಲ್ಲಿ ನೋಡಿ, ಈ ಎರಡಕ್ಕೂ ಒಂದು ನರ ಇದೆ, ಈ ಮೂರಕ್ಕೂ ಒಂದು ನರ ಇದೆ. ಇದನ್ನ ಅಲ್ನಾರ್ ನರ್ವ್ ಅಂತ ಕೂಡ ಕಡೆ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಕರೀತಾರೆ. ಅದಕ್ಕೆ ಕೆಲವರಿಗೆ ಈ ಬೆರಳುಗಳು ಮಡಿಚಿಕೊಂಡು ಹೋಗುತ್ತೆ ಪ್ಯಾರಲೈಸ್ ಆದಾಗ. ಇದೇನೇ ಇರಲಿ, ಇದು ಈ ಶಂಕವನ್ನ ಕೃಷ್ಣ ಬಾರಿಸ್ತಾ ಇದ್ದ. ಇಷ್ಟಪ್ಪ ಇರೋದ ಶಂಕ. ಇದನ್ನೇ ಪಾಂಚಜನ್ಯಂ ಋಷಿಕೇಶೋ ಅಂತ ಹೇಳಿದ್ರೆ ಆ ಕೃಷ್ಣ ಬಳಸಿದ ಪಾಂಚಜನ್ಯ ಶಂಕ ಇದು. ಇದನ್ನ ನಾವು ಓದುವುದರಿಂದ ಡೈಲಿ ದಿನ ಪ್ರತಿನಿತ್ಯ ಅಷ್ಟ ಸಿದ್ಧಿಗಳು ಪ್ರಾಪ್ತ ಆಗುತ್ತಂತೆ. ಅಣಿಮ, ಮಹಿಮ, ಲಗಿಮ ಇವೆಲ್ಲ ಅಂದ್ರೆ ಈ ಪಂಚಭೂತಗಳು ನಮ್ಮನ್ನು ಇಷ್ಟಪಡುತ್ತೆ ಅಂತ. ಅದು ನಿಜ, ನೀವು ಬಾರಿಸಿ ನೋಡಿ ಬೇಕಾದ್ರೆ. ಇದನ್ನ ಇವಾಗ ತತ್ಪರ ನಿಮಗೆ ಇದನ್ನ ಈ ಶಂಕವನ್ನ ಊದಿ ತೋರಿಸುತ್ತಾಳೆ, ಅದರ ಶಬ್ದದ ಮಹಿಮೆ ತಿಳಿಸುತ್ತಾಳೆ. ಮತ್ತೆ ಈಗ ಪಾಂಚಜನ್ಯ ಆದ್ಮೇಲೆ ನಿಮಗೆ ವಿಷ್ಣು ಶಂಕ
ಇವಾಗ ನೋಡಿ ಇದು ವಿಷ್ಣು ಶಂಖ. ಈ ವಿಷ್ಣು ಶಂಖ ಇಷ್ಟು ಸುಂದರವಾಗಿರುತ್ತೆ. ಈ ವಿಷ್ಣು ಶಂಖದಲ್ಲಿ ನೋಡಿ ತುಂಬಾ ನವಿರಾಗಿರುತ್ತೆ, ಅತಿ ಮಧುರವಾಗಿರುತ್ತೆ ವಿಷ್ಣು ಶಂಖ. ವಿಷ್ಣು ಅಂದ್ರೆ ವಿಶ್ವವೆಲ್ಲ ವ್ಯಾಪಿಸಿರುವುದು ಅಂತ. ಮೊಟ್ಟ ಮೊದಲು ಬಂದ ಶಬ್ದ ವಿಷ್ಣು ಶಂಖದ್ದು. ಈ ವಿಷ್ಣು ಶಂಖ ನಾ ಇವಾಗ ತತ್ಪರ ಊದಿ ತೋರಿಸ್ತಾಳೆ. ಇದನ್ನ ಬಳಸೋದ್ರಿಂದ ಕಣ ಕಣವು ನಮಗೆ ಸಿದ್ಧಿಸುತ್ತಂತೆ. ಜಗತ್ತಿನ ಕಣ ಕಣವು ನೀವು ಹೆಂಗೆ ಗವಾಕ್ಷಿಯಿಂದ ಬಿಸಿಲು ಬರುವಾಗ ಕಣ ಕಣ ಸಣ್ಣದಿರುತ್ತೋ ಅದೆಲ್ಲ ಹೇಗೆ ನಮಗೆ ಜಗತ್ತನ್ನು ಆವರಿಸಿದೆಯೋ ನಮ್ಮತನವನ್ನ ನಾವು ಜಗತ್ತಿಗೆ ಆವರಿಸುವಂಗೆ ಮಾಡುತ್ತೆ ವಿಷ್ಣು. ವಿಶ್ವಮಯವನ್ನಾಗಿ ಮಾಡುತ್ತೆ ನಮ್ಮನ್ನ ಅಂತ ಇದನ್ನ ಪ್ರತಿನಿತ್ಯ ಒಂದು ಸಲ ಊದುವುದರಿಂದ ಅಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಇದನ್ನ ತತ್ಪರ ನಿಮಗೆ ಊದಿ ತೋರಿಸ್ತಾರೆ ನೋಡಿ. ಇದರ ಶಬ್ದದ ಮಾಧುರ್ಯನೇ ಬೇರೆ. ಇದಾದ ನಂತರ ನಿಮಗೆ ತೋರಿಸೋದು ಲಕ್ಷ್ಮೀ ಶಂಖ ಅಂತ. ಇದು ನೋಡಿ ಲಕ್ಷ್ಮೀ ಶಂಖ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಇದು ಇದರಲ್ಲಿ ಇನ್ನೊಂದು ಎರಡು ವಿಚಾರ ಇದೆ. ಇದು ಲಕ್ಷ್ಮೀ ಶಂಖ ಅಷ್ಟೇ ಅಲ್ಲ, ಬಲಮುರಿ. ಇದು ನೋಡಿ ಎಡಮುರಿ, ಇದು ವಿಷ್ಣು ಶಂಖ ಎಡಮುರಿ. ಎಡಭಾಗಕ್ಕೆ ತಿರುಗಿದೆ, ಇದು ಬಲಭಾಗಕ್ಕೆ ತಿರುಗಿದೆ. ಹಿಂಗೆ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದು ಎಡಭಾಗಕ್ಕೆ ತಿರುಗಿದೆ, ಇದು ಬಲಭಾಗಕ್ಕೆ ತಿರುಗಿದೆ. ವಿಷ್ಣು ಶಂಖ ಊದುವುದರಿಂದ ನಿಮಗೆ ಕಣ ಕಣವು ಸಿದ್ಧಿಸುತ್ತೆ ಅಂತ ಹೇಳಿದೆ. ಅಂದ್ರೆ ಕಣ ಕಣ ಅಂದ್ರೆ ಪ್ರತಿಯೊಂದು ಅಣು ಅಣುವು ಅಣುರೇಣು ತೃಣ ಕಾಷ್ಟ. ಆದ್ರೆ ಪ್ರತಿ ಅಣುವಿನಲ್ಲೂ ಒಂದು ಎಲೆಕ್ಟ್ರಾನ್ ಇರುತ್ತೆ, ಅಣುವನ್ನ ಸುತ್ತೋದು. ಆ ಎಲೆಕ್ಟ್ರಾನ್ ಅಂದ್ರೆ ಲಕ್ಷ್ಮಿ, ವಿಷ್ಣುವಿನ ಸುತ್ತ ಸುತ್ತುವಂತಹ ಲಕ್ಷ್ಮಿ. ಆ ಎಲೆಕ್ಟ್ರಾನ್ ನ ಪ್ರಚೋದಿಸುತ್ತೆ ಈ ಲಕ್ಷ್ಮೀ ಶಂಖ. ಇದನ್ನು ಓದೋದ್ರಿಂದ ನಮ್ಮಲ್ಲಿ ಚತುರತೆ ಹೆಚ್ಚಾಗುತ್ತೆ, ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿ ಹಿರಿಯರು ಹಿಂದಿನ ಕಾಲದವರು ಕಂಡಿಡಿದ್ಯಾರು ನೋಡಿ. ಇದನ್ನ ಇವಾಗ ತತ್ಪರ ನಿಮಗೆ ಈ ಶಂಖನ ಊದಿ ತೋರಿಸ್ತಾಳೆ. ಅದರ ಶಬ್ದದ ಘಮಲು, ಆನಂದ, ಸಂತೋಷ ನಿಮಗೆ ತೋರಿಸ್ತಾಳೆ. ಇದೇ ನೋಡಿ ಗೆಳೆಯರೆ, ಸದಾ ಸರ್ವದಾ ವಿಷ್ಣುವಿನ ಪರಿಕ್ರಮಣದಲ್ಲಿ ನಿರತರಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ಶಂಖ. ಇದಾದ್ಮೇಲೆ ಗೋಮುಖಿ ಶಂಖ ನೋಡಿ. ಇದು ಗೋಮುಖವಾಗಿದೆ, ಗಣೇಶ ಶಂಖ ಅಂತಾರೆ. ಅಂದ್ರೆ ಗಣೇಶ ಅಂದ್ರೆ ಗಣಗಣಗಣಗಳ ಒಡೆಯ. ಗೋಮುಖವಾಗಿರುತ್ತೆ ಅಂದ್ರೆ ಭೂಮಿಗೆ ಅಧಿಪತಿ. ಭೂಮಿ ಗೋವಿನ ಆಕೃತಿಯಲ್ಲಿರೋದ್ರಿಂದ ಭೂಮಿಗೆ ಅಧಿಪತಿ ಅಂತ ಹೇಳ್ತಾರೆ. ಈ ಗೋಮುಖಿ ಶಂಖವನ್ನ ಊದುವುದರಿಂದ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ನೋಡಿ ಗೋಮುಖಿ ಶಂಖ. ಇದನ್ನ ತತ್ಪರ ನಿಮಗೆ ಊದಿ ತೋರಿಸ್ತಾಳೆ. ಗೋವಿನ ಕೊಂಬುಗಳ ಹಾಗೆ ಆ ಶಂಖದ ಮೇಲ್ಮೈಯನ್ನು ನೋಡಿ, ಆದ್ದರಿಂದ ಇದರ ಹೆಸರು ಗೋಮುಖಿ ಶಂಖ. ಇದಾದ ನಂತರ ನಿಮಗೆ ತೋರಿಸಬೇಕಾಗಿರೋದು ಇದನ್ನ ಅತ್ಯಂತ ದುರ್ಲಭ ಅಂತ ಹೇಳ್ಬೋದು, ಸಿಗೋದು ಕಷ್ಟ. ಇದು ಕುಬೇರ ಶಂಖ. ಇದರ ಶಬ್ದನೇ ಒಂದು ರೀತಿಯ ಸಿಂಹದ ಗರ್ಜನೆ ಇದ್ದಂಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನ ಕುಬೇರ ಶಂಖ ಅಂತಾರೆ. ಶಿವನ ಮನೆಯ ಬಾಗಿಲನ್ನ ಕಾಯುವ ಕುಬೇರ, ಐಶ್ವರ್ಯವನ್ನ ಹೊಂದಿರುವವನು, ಸಕಲ ಸಂಪತ್ತನ್ನು ಕೊಡುವವನು ಅಂತ. ಈ ಕುಬೇರ ಶಂಖ ಊದೋದ್ರಿಂದ ಪುರುಷನಲ್ಲಿ ಚೈತನ್ಯ ವೃದ್ಧಿಯಾಗಿ ಅವನು ಸದಾ ಕೆಲಸದಲ್ಲಿ ಆಸಕ್ತಿ ತೋರಿಸಿ ಹೆಚ್ಚು ಐಶ್ವರ್ಯ ಗಳಿಸುವಂತಾಗತ್ತೆ ಅನ್ನೋ ಒಂದು ಭಾವನೆಯಿಂದ ಇದನ್ನ ಕುಬೇರ ಶಂಖ ಅಂತಾರೆ. ಇದನ್ನ ಶಶಾಂಕ್ ಶಾಂಡಿಲ್ಯ ಈ ಶಂಖವನ್ನ ಊದಿ ತೋರಿಸ್ತಾನೆ.
ನೋಡಿ ಗೆಳೆಯರೆ, ಇದು ಸಾಕ್ಷಾತ್ ಪರಶಿವನ ಕೈಲಾಸದ ಸೋಮದ್ವಾರದ ದ್ವಾರಾಧಿಪತಿ ಕುಬೇರನ ಅಪ್ರತಿಮ ಶಂಖ. ಇನ್ನೂ ಒಂದು ವಿಶೇಷ ವಿಚಾರವೇನೆಂದರೆ, ಈ ಶಂಖವನ್ನ ಆದಿ ಅನಾದಿ ಕಾಲದಿಂದಲೂ 12 ಲಕ್ಷ ವರ್ಷಗಳಿಂದಲೂ ವೇದ ವೇದಾಂಗಗಳು ಉಪನಿಷತ್ತುಗಳಲ್ಲಿ ಇದರ ಮಹಿಮೆಯನ್ನ ಸಾರ್ತಾ ಬಂದರು. ಏನು 5 ಪಂಚಭೂತಗಳ ವಿಚಾರದಲ್ಲಿ ಶಂಖವನ್ನ ಬಳಸ್ತಾ ಬಂದರು. ಶಂಖ ಪುಷ್ಟಿ ಎಂಬ ಆಯುರ್ವೇದೀಯ ಔಷಧಿಯಿಂದ ಇದರ ಪೃಥ್ವಿ ಭಾಗ, ಶಂಖ ಜಲ ಅಂತ ತೀರ್ಥದಿಂದ ಇದನ್ನ ಜಲಭಾಗ, ಶಂಖ ಭಸ್ಮ ಎಂಬ ಆಯುರ್ವೇದಿಕ ಅಗ್ನಿ ಕ್ರಿಯೆಯಿಂದ ಅಗ್ನಿ ಭಾಗ, ಶಂಖ ಊದುವುದರಿಂದ ಪ್ರಾಣ ಆಪಾನ ವ್ಯಾನ ಉದಾನ ಸಮಾನ ವಾಯುಗಳನ್ನು ಸಮವಾಗಿ ನಿಯಮಿಸಲಿಕ್ಕೆ ವಾಯುಭಾಗ, ಅವರು ಶಂಖ ಊದುವ ಶಬ್ದದಿಂದ ಆಕಾಶ ಭಾಗ, ಇವೆಲ್ಲ ಉತ್ಪತ್ತಿ ಆಯಿತು ಗೆಳೆಯರೆ. ಹೀಗೆ ಪಂಚಭೂತಗಳು ಶಂಖದಿಂದ ನಮಗೆ ಉಪಯುಕ್ತವಾಗಿವೆ. ಅದಕ್ಕೆ ದೇವಸ್ಥಾನಗಳಲ್ಲಿ ಶಂಖವನ್ನ ಬಳಸ್ತಾ ಬಂದರು. ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಒಂದು ದೇವ ಮಂದಿರವಿದೆ, ಹೊಯ್ಸಳರ ಕಾಲದ್ದು. ಶಂಖವನ್ನೇ ಬಳಸಿ ಆ ದೇವಸ್ಥಾನವನ್ನ ಕೆತ್ತಿದ್ದಾರೆ. ಶಂಖ ಆ ದೇವಸ್ಥಾನದ ಗೋಪುರವು ಶಂಖಾಕೃತಿಯಲ್ಲಿದೆ. ಆ ದೇವಸ್ಥಾನದ ಪ್ರತಿಯೊಂದು ಕೆತ್ತನೆಯಲ್ಲೂ ಶಂಖ ಕಾಣಬಹುದು, ದೇವರಲ್ಲೂ ಶಂಖವನ್ನು ಕಾಣಬಹುದು. ಆ ದೇವಸ್ಥಾನದಲ್ಲಿ 1000 ವರ್ಷದ ಹಿಂದಿನ ಇಷ್ಟು ದಪ್ಪ ಇರುವಂತಹ ಊದುವ ಶಂಖವನ್ನು ನೀವು ನೋಡಬಹುದು. ಧನ್ಯವಾದ. ಶಶಾಂಕ್ ಶಾಂಡಿಲ್ಯ ತತ್ಪರ ಅಹೋರಾತ್ರ ಒಡನೆ ಕ್ಯಾಮ್ರಾಮ್ಯಾನ್ ಶೋಭಾ ಶಾಂಡಿಲ್ಯ ದೆಸೆಯಿಂದ ತೆಗೆದ ವಿಡಿಯೋವನ್ನು ನಿಮಗೆ ತೋರಿಸಲು ಇಷ್ಟಪಡ್ತೀವಿ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮಾ ವೃಕೋದರಃ ಅನಂತವಿಜಯಂ ರಾಜಾ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸಗೋಷಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚಾಪರಾಜಿತಃ ದ್ರೌಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೇ ಸೌಭದ್ರಶ್ಚ ಮಹಾಬಾಹು ಶಂಕಾನ್ ದದ್ಮುಹ ಪೃಥಕ್ ಪೃಥಕ್. ಸಗೋಶೋ ಧರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವಿನುನಾದಯನ್.